ನಾನು ಬ್ಯಾಂಕಿನ ಸಾಲ ತೀರ್ಸಕ್ಕಾಗದೆ ಜೈಲಿಗೆ ಹೋಗಿದ್ರೆ ಎಷ್ಟು ನೋವಾಗ್ತಿತ್ತೋ ಅದಕ್ಕಿಂತ ಹೆಚ್ಚಿನ ನೋವು ನೀನು ಪ್ರದರ್ಶನದ ಬೊಂಬೆಯಾಗಿ ನಿಂತಿದ್ಯಲ್ಲ ಅದರಿಂದ ಆಗಿದೆಯಮ್ಮ ನಾಳೆ ಬೀದಿನಲ್ಲಿ ಇದೇ ಪತ್ರಿಕೆ ನನ್ನ ಮುಖದ ಮೇಲೆ ಹಿಡಿದು ಜನ ಆಚಾರ ಹೇಳೋದಕ್ಕೆ ಬನ್ನೇಕಾಯಿ ತಿನ್ನೋದಕ್ಕೆ ಅಂತ ಅಂದಾಗ ಆಗೋ ಅವಮಾನ ಇದೆಯಲ್ಲ ಅದನ್ನ ನೀನು ಲಕ್ಷ ರೂಪಾಯಿ ಅಲ್ಲ ಕೋಟಿ ರೂಪಾಯಿ ತಂದು ಸುರಿದು ಹೋಗ್ಲಾಡ್ಸಕ್ಕಾಗೋದಿಲ್ಲ ನೋಡಿ ಸುಮ್ಮನೆ ಯಾಕೆ ಸಿಟ್ಟಾಗ್ತೀರಿ ಅವಳು ಅಂತ ಮಾಡಬಾರದ ಕೆಲಸ ಏನು ಮಾಡಲಿಲ್ಲ ನೀವು ಅದ ಯಾರದೋ 25000 ರೂಪಾಯಿ ಸಾಲ ತಿರ್ಸಕ್ಕೋಸ್ಕರ ಊರು ಕೇರಿ ಅಲ್ಕೊಂಡು ಒದ್ದಾಡ್ತಾ ಇದ್ದೀರಿ ನಾಳೆ ಮನೆಯಲ್ಲಿ ಮದುವೆ ಮುಂಜಿ ಎಲ್ಲ ಆಗಬೇಕಲ್ಲ ಅದಕ್ಕೆಲ್ಲ ಎಲ್ಲಿಂದ ತರ್ತೀರಾ ಎಲ್ಲಿಂದ ತರ್ತೀನಿ ಹೇಗೆ ತರ್ತೀನಿ ನನಗೆ ಗೊತ್ತಿಲ್ಲ ಆ ದೇವರನ್ನ ನಂಬಿದೀನಿ ಅವನು ಇದುವರೆಗೂ ನಡೆಸಿದಾನೆ ಮುಂದೇನೂ ನಡೆಸ್ತಾನೆ ಅನ್ನೋ ನಂಬಿಕೆ ನನಗಿದೆ ಅದೇ ದೇವರೇನೆ ನಿಮ್ಮ ಮಗಳಿಗೆ ಮಾಡಲ್ ಕೆಲಸನ ಕೊಡಿಸ್ದಾ ಅಂತ ಯಾಕೆ ನಂಬ್ಕೋಬಾರ್ದು ನೀವು